ನೆಕ್ಸ್ಟು ಕಂಟಿನ್ಯೂಟಿ ಪ್ರಾಬ್ಲಮ್ಗೆ ಹೋಗ್ತಾ ಹೋಗೋಣ. ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಬರ್ಕೊಳ್ತೀನಿ. ಈಗ ದೀಸ್ ಆರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ ಒನ್ ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಫೈವ್ ಆ್ಯಂಡ್ ತ್ರೀ ಎಕ್ಸ್ ಮೈನಸ್ ಫೈವ್ ಇಫ್ x is greater than 5, is continuous at x equal to 5, find the constant k ಅಂತ ಹೇಳ್ತಾ ಇದ್ದಾರೆ. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮನ್ನು ಕಂಟಿನ್ಯೂಯಸ್ ಅಂತ ಅವರೇ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡ್ಬೇಕಾಗಾರೆ ಇಲ್ಲಿ ದ ವ್ಯಾಲ್ಯೂ ಆಫ್ ಕೆ ಏನಿದೆ, ಈ ಕೆಗೆ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಅಗೈನ್ ಎರಡು ಕಂಡೀಷನ್ ಕೊಟ್ಟಿದ್ದಾರೆ, ಒಂದು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಫೈವ್ ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಫೈವ್. ಅದೇ ಪ್ರೊಸೀಜರ್ನ ತಗೊಳ್ತಾ ಬರೋಣ. ಈಗ ಹಾಗಾದ್ರೆ ಈಗ ಆರ್ ಎಚ್ ಎಲ್ನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತಾ, ಹಾಗಾದ್ರೆ ಫಾರ್ಮುಲಾ ಏನಿದೆ ನಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಲಿಮಿಟ್ ನೋಡಿ ಇಲ್ಲಿ ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಫೈವ್ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಈಗ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ತಾ ಇದ್ದೀವಿ. ಹಾಗಾದ್ರೆ ಕಂಡೀಷನ್ ಈಸ್ ಎಕ್ಸ್ ಗ್ರೇಟರ್ ದ್ಯಾನ್ ಫೈವ್. ಹಾಗಾದ್ರೆ ಅದಕ್ಕೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದಿದೆ, ಹಾಗಾದ್ರೆ ಈಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಫೈವ್. ಹಾಗಾದ್ರೆ ಫಂಕ್ಷನ್ ಯಾವ್ದು ಚೂಸ್ ಮಾಡ್ಕೊಳ್ತೀರಾ, ಹಾಗಾದ್ರೆ ಇಲ್ಲಿ ತ್ರೀ ಎಕ್ಸ್ ಮೈನಸ್ ಫೈವ್ ಈ ಫಂಕ್ಷನ್ನ ಚೂಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ ದೇರ್ಫೋರ್ ಲಿಮಿಟ್ ಅಪ್ಲೈ ಮಾಡಿ. ಈಗ 3 ಇಂಟು ಫೈವ್ ಮೈನಸ್ ಫೈವ್ 15 ಮೈನಸ್ ಫೈವ್ ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ಆರ್ ಎಚ್ ಎಲ್. ಹಾಗಾದರೆ ಆರ್ ಎಚ್ ಎಲ್ ಈಸ್ 15 ಮೈನಸ್ ಫೈವ್ ದಟ್ ಈಸ್ ಈಕ್ವಲ್ ಟು 10. ಹಾಗಾದರೆ ಆರ್ ಎಚ್ ಎಲ್ ಎಷ್ಟು ಬರ್ತಾ ಇದೆ ನಮಗೀಗ, 10 ಬರ್ತಾ ಇದೆ. ನೆಕ್ಸ್ಟ್ ಏನು ಮಾಡೋಣ, ಈಗ ಎಲ್ ಎಚ್ ಎಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ತೋರೋಣ. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ವಾಟ್ ಈಸ್ ದ ಕಂಡೀಷನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು. ಹಾಗಾದ್ರೆ ಈಗ 5 ಮೈನಸ್ ಅಂತ ಹೇಳಿದ್ರೆ ಎಕ್ಸ್ ಲೆಸ್ ದ್ಯಾನ್ ಫೈವ್ ಇರೋವಂಥ ಕಂಡೀಷನನ್ನು ಚೂಸ್ ಮಾಡ್ಕೋಬೇಕು. ವಾಟ್ ಈಸ್ ದ ಕಂಡೀಷನ್ ಹಿಯರ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಕೆ ಎಕ್ಸ್ ಪ್ಲಸ್ 1. ಹಾಗಾದ್ರೆ ಈಗ ಎಕ್ಸ್ಗೆ 5 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಹಾಗಾದ್ರೆ ಕೆ 5 ಅಥವಾ 5 ಕೆ ಪ್ಲಸ್ 1. ದೇರ್ಫೋರ್ ಹಾಗಾದರೆ ಎಲ್ ಎಚ್ ಎಲ್ ಏನು ಬರ್ತಾ ಇದೆ ನಮಗೆ, ಎಲ್ ಎಚ್ ಎಲ್ ಈಸ್ 5 ಕೆ ಪ್ಲಸ್ 1. ಹಾಗಾದರೆ ಆರ್ ಎಚ್ ಎಲ್ ಈಸ್ 10 ಬಂದಿದೆ, ಎಲ್ ಎಚ್ ಎಲ್ ಈಸ್ 5 ಕೆ ಪ್ಲಸ್ 1. ಈಗ ಪ್ರಾಬ್ಲಮ್ನಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಹಾಗಾದರೆ ಈಸ್ ಕಂಟಿನ್ಯೂಯಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಬೈ ಡೇಟಾದಲ್ಲಿ ಏನಿದೆ, ಈಗ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 5. ಅವರೇ ಕೊಟ್ಟಿರುವಂಥ ಡೇಟಾ, ಆ ಡೇಟಾನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಹಾಗಾದರೆ ಕಂಟಿನ್ಯೂಯಸ್ ಅಂದರೆ ಏನು ಮೀನಿಂಗ್, ಹಾಗಾದರೆ ನಮಗೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಕೂಡ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತೇಳಿ ಮೀನಿಂಗು. ಹಾಗಾದ್ರೆ ವಾಟ್ ಈಸ್ ಆರ್ ಎಚ್ ಎಲ್, ಆರ್ ಎಚ್ ಎಲ್ ಏನು ಬಂದಿದೆ ನಮಗೀಗ, 10 ಇದೆ. ವಾಟ್ ಈಸ್ ಎಲ್ ಎಚ್ ಎಲ್, 5 ಕೆ ಪ್ಲಸ್ 1. ಹಾಗಾದರೆ ಪ್ಲಸ್ 1 ಇದೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗಾದರೆ 10 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 5 ಕೆ. ದಿಸ್ ಈಕ್ವಲ್ ಟು, ಹಾಗಾದರೆ 5 ಕೆ ಫಸ್ಟ್ ಬರ್ಕೋಬೋಣ. ವಾಟ್ ಈಸ್ 10 ಮೈನಸ್ 1 ದಟ್ ಈಸ್ ಈಕ್ವಲ್ ಟು 9. ಹಾಗಾದರೆ ದೇರ್ ಫೋರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ, ಹಾಗಾದರೆ ಕೆ ಈಸ್ ಈಕ್ವಲ್ ಟು 9/5. ಹಾಗಾದ್ರೆ ನಾವಿಲ್ಲೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಕೆಗೆ ವ್ಯಾಲ್ಯೂ ಬರ್ತಾ ಇದೆ 9/5. ಇದು ಯಾವ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅವರೇ ಕೊಟ್ಟಿರೋವಂಥ ಡೇಟಾ. ಏನು ಡೇಟಾ ಕೊಟ್ಟಿದ್ದಾರೆ ನಮಗೆ, ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಕೊಟ್ಟಿದ್ದಾರೆ. ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂದರೆ ವಿ ನೋ ದ್ಯಾಟ್ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇದೆರಡೂ ರಿಲೇಷನನ್ನು ಈಕ್ವೇಟ್ ಮಾಡ್ಕೊಳ್ತೀವಿ. ಈಕ್ವೇಟ್ ಮಾಡ್ಕೊಂಡಾಗ ನಮಗೇನು ಬರುತ್ತೆ, ಕೆಗೆ ವ್ಯಾಲ್ಯೂ ಬರುತ್ತೆ, ದ್ಯಾಟ್ ವ್ಯಾಲ್ಯೂ ಈಸ್ 9/5. ಇದೇ ಪ್ರೊಸೀಜರ್ನಲ್ಲಿ ಸಾಲ್ವ್ ಮಾಡ್ತಾ ಬರಬೇಕು, ಆಯಿತಾ. ನೆಕ್ಸ್ಟ್ ಈಗ ಅದೇ ರೀತಿ ಪ್ರಾಬ್ಲಮ್ಸನ್ನು ನೋಡ್ತಾ ಬರೋಣ. ಈಗ ನೆಕ್ಸ್ಟ್ ಈಗ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ತಗೋಣ. ಈಗ ಇಫ್
f of x that is equal to k x square if x less than or equal to 2 and 3 if x is greater than 2 is continuous at x equal to 2 find k. Same problem nodi, ade tara problem iga agar point on change madidare function on change aagta ide. Again iga ade riti tagolta barana iga first en maadana iga right hand limit anna find out maadana. First en maadbeku iga right hand limit ge tagolana. Agar point en kottidare namage iga 2 kottidare, agar limit x tends to 2 plus f of x is equal to, what is the condition? Hagadre x tends to 2 right hand limit tagolta idivi, therefore the condition is x greater than 2. Idikke related agira function yavudu namage hagadre 3 ide. Ig limit apply maadana, but illi enagide constant function bartha ide, therefore constant function bandaga limit namage exist agalla, therefore agare required answer is 3. Agare yen find out maadkondivi naviga the right hand limit that is equal to 3 anthe find out maadkondide. Next, similarly iga left hand limit anna find out maadana. Agare LHL that is equal to limit x tends to 2 minus f of x. Hagadre again the function is, what is the function here? Limit x tends to 2. Function yavadagutte agare iga k x square, right? K x square namage function agutte. X ge 2 kodanagare iga k into 2 square. Therefore, what is LHL? Hagadre iga LHL is 2 square is 4, 4 into k aitu, right? Agare RHL is 3 bartha ide, LHL is 4k. Again iga en madana iga data observe madi, iga data observe madidre is continuous anta avare kodta idare. Again data thorana iga by data f of x is continuous at x equal to enide x equal to 2 thorana aita. Adhe procedure use madta idini iga. Agare again our conclusion is the right hand limit which is equal to the left hand limit. What is the right hand limit here? ಇಲ್ಲ ಇಲ್ಲ ಆಗಿದೆ ಹೌದಾ ಹೌದಾ f of x is continuous at x equal to 2 means right hand limit which is equal to the left hand limit. This implies what is the right hand limit? ಹಾಗಾದ್ರೆ 3 ಇದೆ. What is the left hand limit? 4k. Therefore, what is the value of k? That is equal to 3/4. Agare answer en barutte namage k value namage 3/4 barutte. Nodi ade procedure use madidene, right hand limit and find out madkonde illi function choose madkolodu on correct a kalthkobeku. Right hand limit choose madu find out madidene, again left hand limit ana choose madkolta idini find out madkolta idini. By data kottidare yen kottidare, f of x is continuous at x equal to 2 kottidare. Therefore, agare yen conclude madabodu navu, the right hand limit which is equal to the left hand limit. Agare right hand limit 3 bandide, left hand limit 4k ide, therefore the value of k is 3/4 agutte aita. Next iga ade riti innond erdu problem nodona iga. If f of x that is equal to kx plus 1, if x less than or equal to pi and cos x if x is greater than pi is continuous at x equal to pi, find the value of k.
again find the value of k. ನೋಡಿ ಅದೇ ಪ್ರೊಸೀಜರ್ನ ಯೂಸ್ ಮಾಡ್ತಾ ಬರಬೇಕೀಗ. ಎಗೈನ್ ಈಗ ಏನು ಮಾಡೋಣ, ಅದೇ ಪ್ರೊಸೀಜರಿಗೆ ಬರೋಣ. ಈಗ ದ ರೈಟ್ ಹ್ಯಾಂಡ್ ಲಿಮಿಟನ್ನು ತೊಗೊಳೋಣ. ವಾಟ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್? ಹಾಗಾದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಈಗ ಫಂಕ್ಷನ್ ಯಾವ್ದು ಚೂಸ್ ಮಾಡ್ಕೊಳ್ತೀರಾ? ಹಾಗಾದರೆ ಎಕ್ಸ್ ಗ್ರೇಟರ್ ದ್ಯಾನ್ ಪೈ ಇದೆ, ದೇ ಫಾರ್ ದಿ ಫಂಕ್ಷನ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಕಾಸ್ ಎಕ್ಸ್ ಇಸ್ ದಿ ಫಂಕ್ಷನ್. ಹಾಗಾದ್ರೆ ಈಗ ಲಿಮಿಟ್ ಅಪ್ಲೈ ಮಾಡೋಣ, ಎಕ್ಸ್ಗೆ ಪೈ ಕೊಡೋಣ. ಈಗ ದೇರ್ ಫೋರ್ ವಿ ಗೆಟ್ ಕಾಸ್ ಪೈ. ಕಾಸ್ ಪೈ ಮೀನ್ಸ್ ಕಾಸ್ 180. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ 180? ಹಾಗಾದ್ರೆ ಕಾಸ್ ಪೈ ಮೀನ್ಸ್ ಕಾಸ್ 180 ಆಗುತ್ತೆ. ದೇರ್ ಫೋರ್ ಹಾಗಾದ್ರೆ ಕಾಸ್ 180 ಈಸ್ ಮೈನಸ್ 1, ಸರಿನಾ? ಹಾಗಾದ್ರೆ ದೇರ್ ಫೋರ್ ಆರ್ ಎಚ್ ಎಲ್ ದಟ್ ಈಸ್ ಈಕ್ವಲ್ ಟು ಕಾಸ್ 180 ಈಸ್ ಮೈನಸ್ 1 ಬಂದಿದೆ. ದೇರ್ ಫೋರ್ ದ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ ದ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಮೈನಸ್ 1. ನೆಕ್ಸ್ಟ್ ಏನು ಮಾಡೋಣ, ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಬರೋಣ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಮೈನಸ್ ಎಫ್ ಆಫ್ ಎಕ್ಸ್. ಹಾಗಾದರೆ ಇಲ್ಲಿ ಫಂಕ್ಷನ್ ಯಾವ್ದು ಚೂಸ್ ಮಾಡ್ಕೋಬೇಕಾಗಾದ್ರೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಕೆ ಎಕ್ಸ್ ಪ್ಲಸ್ 1. ಹಾಗಾದ್ರೆ ಈಗ ಎಕ್ಸ್ಗೆ ಲಿಮಿಟನ್ನು ಅಪ್ಲೈ ಮಾಡೋಣ. ಎಕ್ಸ್ಗೆ ಲಿಮಿಟನ್ನು ಅಪ್ಲೈ ಮಾಡಿದ್ರೆ ಪೈ ಕೆ ಪ್ಲಸ್ 1 ಆಗುತ್ತೆ. ದೇರ್ ಫೋರ್ ಹಾಗಾದ್ರೆ ವಾಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್? ಹಾಗಾದ್ರೆ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ಪೈ ಕೆ ಪ್ಲಸ್ 1. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬರ್ತಾ ಇದೆ ನಮಗೆ? ಪೈ ಕೆ ಪ್ಲಸ್ 1 ಬರ್ತಾ ಇದೆ. ಈಗ ಡೇಟಾ ಅಬ್ಸರ್ವ್ ಮಾಡಿ, ಏನು ಕೊಟ್ಟಿದ್ದಾರೆ ಹಾಗಾದ್ರೆ ಬೈ ಡೇಟಾದಲ್ಲಿ? ಈಗ ಬೈ ಡೇಟಾ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಪೈ. ಅಗೇನ್ ಡೇಟಾ ತಗೊಳ್ತಾ ಇದ್ದೀನಿ. ಈಗ ಡೇಟಾ ಏನು ಕೊಟ್ಟಿದ್ದಾರೆ? ಈಗ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಪೈ. ದಿಸ್ ಮೀನ್ಸ್ ಹಾಗಾದ್ರೆ ಏನು ಬರ್ಕೋಬೋದು? ಹಾಗಾದ್ರೆ ಈಗ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಏನಾಗುತ್ತೆ ನಮ್ಮ ಕನ್ಕ್ಲೂಷನ್? ಹಾಗಾದರೆ ಕಂಟಿನ್ಯೂಯಸ್ ಅಂತ ಹೇಳಿದ್ರೆ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ವಾಟ್ ಈಸ್ ರೈಟ್ ಹ್ಯಾಂಡ್ ಲಿಮಿಟ್? ಹಾಗಾದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ? ಮೈನಸ್ 1 ಇದೆ. ವಾಟ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್? ಪೈ ಕೆ ಪ್ಲಸ್ 1. ಹಾಗಾದ್ರೆ ಈಗ ವಿಚ್ ಈಸ್ ಈಕ್ವಲ್ ಟು ಮೈನಸ್ 1. ಇಲ್ಲೊಂದು ಪ್ಲಸ್ 1 ಇದೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. ದಟ್ ಬಿಕಮ್ಸ್ ಮೈನಸ್ 1 ವಿಚ್ ಈಸ್ ಈಕ್ವಲ್ ಟು ಪೈ ಕೆ. ಹಾಗಾದರೆ ದಿಸ್ ಇಂಪ್ಲೈಸ್ ವಾಟ್ ಈಸ್ ಮೈನಸ್ 1? ಮೈನಸ್ 1 ದಟ್ ಈಸ್ ಮೈನಸ್ 2 ದಟ್ ಈಸ್ ಈಕ್ವಲ್ ಟು ಪೈ ಕೆ. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಕೆ ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಬೈ ಪೈ. ಹಾಗಾದರೆ ದೇರ್ ಫೋರ್ ದ ಆನ್ಸರ್ ಈಸ್ ಕೆಗೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ? ಮೈನಸ್ 2 ಬೈ ಪೈ ಬರುತ್ತೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಗೇನ್ ರೈಟ್ ಹ್ಯಾಂಡ್ ಲಿಮಿಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಡೇಟಾ ತೊಗೊಂಡ್ರೆ ನಮ್ಗೆ ಏನು ಕೊಟ್ಟಿದ್ದಾರೆ? ಅವರೇ ಕೊಟ್ಟಿರುವಂಥ ಡೇಟಾ ಏನಿದೆ ನಮಗೆ? ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಕೊಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇದು ಎರಡನ್ನು ಈಕ್ವೇಟ್ ಮಾಡ್ಕೊಳ್ಳೋಣ, ಕೆಗೆ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋಣ. ಕೆಗೆ ಹಾಗಾದ್ರೆ ಏನು ಬರುತ್ತೆ ನಮಗೆ? ಮೈನಸ್ 2 ಬೈ ಪೈ. ಇಟ್ ಈಸ್ ಎನ್ ಆನ್ಸರ್. ಆಯಿತಾ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ಇಫ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾಸ್ ಎಕ್ಸ್, ಕೆ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x, ಇಫ್ ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2. ನೆಕ್ಸ್ಟ್ 3 ಕೊಟ್ಟಿದ್ದಾರೆ, ಇಫ್ ಎಕ್ಸ್ ಈಕ್ವಲ್ ಟು ಪೈ ಬೈ 2. ಈಸ್ ಕಂಟಿನ್ಯೂಯಸ್, ಈಸ್ ಕಂಟಿನ್ಯೂಯಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 2, ಎಕ್ಸ್ ಈಕ್ವಲ್ ಟು ಪೈ ಬೈ 2. ಫೈಂಡ್ ಕೆ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x, ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಪೈ ಬೈ 2. ಪ್ರಾಬ್ಲಮನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಅಂದರೆ ದೇರ್ ಎಕ್ಸಿಸ್ಟ್ ಟೂ ಕಂಡೀಷನ್ಸ್, ವೆದರ್ ಇಟ್ ಈಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಪೈ ಬೈ 2 ಆರ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಪೈ ಬೈ 2. ನಾವು ಎರಡು ಕಂಡೀಷನ್ ಯಾವ್ದು ತೊಗೊಂಡ್ರು ಕೂಡ ಇದೇ ಫಂಕ್ಷನನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಆದರೆ ಏನು ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ? ದಟ್ ಈಸ್ ಈಕ್ವಲ್ ಟು
ತ್ರೀ. ಅವರೇ ಒಂದು ಆನ್ಸರ್ ಕೊಟ್ಬಿಟ್ಟಿದ್ದಾರೆ ತ್ರೀ ಅಂತೇಳಿ. ಎಕ್ಸ್ಗೆ ಪೈ ಬೈ ಟು ಆದರೆ ತ್ರೀ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈಸ್ ಕಂಟಿನ್ಯೂಸ್, ಇದು ಕಂಟಿನ್ಯೂಸ್ ಆಗಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಗೇನ್ ಈಗ ಒಂದು ಯಾವುದಾದ್ರು ಫೈಂಡ್ ಔಟ್ ಮಾಡಿ, ರೈಟ್ ಹ್ಯಾಂಡ್ ಲಿಮಿಟ್ ಆದರೂ ಫೈಂಡ್ ಔಟ್ ಮಾಡೋಣ ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದರೂ ಫೈಂಡ್ ಔಟ್ ಮಾಡೋಣ. ರೈಟ್ ಹ್ಯಾಂಡ್ ಲಿಮಿಟ್ ತಗೋಣ. ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಲಿಮಿಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಈಗ, ಪೈ ಬೈ ಟು ಪ್ಲಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು. ಅಗರ್ ವಾಟ್ ಇಸ್ ದ ಫಂಕ್ಷನ್, ನೀವು ರೈಟ್ ಹ್ಯಾಂಡ್ ಲಿಮಿಟ್ ಆದರೂ ತಗೊಳ್ಳಿ ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದರೂ ತಗೊಳ್ಳಿ. ತೊಗೊಂಡ್ರೆ ಯಾವ ಫಂಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಕೆ ಕಾಸ್ ಎಕ್ಸ್ ಇಂಟು ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ ಟು ಎಕ್ಸ್. ಈಗೇನು ಮಾಡೋಣ, ಲಿಮಿಟ್ ಅಪ್ಲೈ ಮಾಡೋಣ. ಕಾಸ್ ಪೈ ಬೈ ಟು ಆಯಿತು, ಕಾಸ್ ಪೈ ಬೈ ಟು ಈಸ್ ಕಾಸ್ 90 ಝೀರೋ. ಅಗೇನ್ ಇಲ್ಲಿ ಪೈ ಬೈ ಟು ಕೊಡಿ, ಟು ಟು ಕ್ಯಾನ್ಸಲ್ ಆಗುತ್ತೆ, ಪೈ ಮೈನಸ್ ಪೈ ಯಾವ ಫಾರ್ಮಿಗೆ ಬರುತ್ತೆ ನಮಗೆ, ಝೀರೋ ಬೈ ಝೀರೋ ಫಾರ್ಮಿಗೆ ಬರುತ್ತೆ. ಮೀನ್ಸ್ ಇನ್ಡಿಟರ್ಮಿನೇಟ್ ಫಾರ್ಮ್ ಆಯಿತು. ಹಾಗಾದ್ರೆ ನಾವು ಇಲ್ಲಿ ಡೈರೆಕ್ಟಾಗಿ ಲಿಮಿಟನ್ನು ಅಪ್ಲೈ ಮಾಡೋ ಹಾಗಿಲ್ಲ, ಜಸ್ಟ್ ಆಲ್ಟರ್ನೇಟಿವನ್ನು ಹುಡ್ಕೊಳ್ಳೋಣ. ಈಗ ಅಗೇನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು ಕೆ ಇಂಟು ರೈಟ್. ಈಗ ಕಾಸ್ ಪೈ ಬೈ ಕಾಸ್ ಎಕ್ಸ್ ಇದೆ, ಇದನ್ನೇನು ಮಾಡೋಣ, ಸೈನ್ ಪೈ ಬೈ ಟು ಮೈನಸ್ ಎಕ್ಸ್ ಬರಿಬೋದಾ. ಕಾಸ್ ಎಕ್ಸ್ ಇದೆ, ಸೈನ್ 90 ಮೈನಸ್ ಥೀಟಾ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಸೈನ್ ಪೈ ಬೈ ಟು ಮೈನಸ್ ಎಕ್ಸ್, ಸೈನ್ ಪೈ ಬೈ ಟು ಮೈನಸ್ ಎಕ್ಸ್ ಈಸ್ ಕಾಸ್ ಎಕ್ಸ್, ಅಲೈಡ್ ಆ್ಯಂಗಲಲ್ಲಿ ಓದಿದ್ದೇವೆ ನಾವು ಇದನ್ನು. ಡಿವೈಡೆಡ್ ಬೈ, ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಮಾಡೋಣ, ಈಗ ಟೂ ಕಾಮನ್ ತೊಗೋಣ. ಟೂ ಕಾಮನ್ ತೊಗೊಂಡ್ರೆ ಪೈ ಬೈ ಟು ಮೈನಸ್ ಎಕ್ಸ್, ಈಗ ಟೂ ಮಲ್ಟಿಪ್ಲೈ ಮಾಡಿ ಟೂ ಟು ಕ್ಯಾನ್ಸಲ್ ಆಗುತ್ತೆ, ಪೈ ಉಳ್ಕೊಳ್ಳುತ್ತೆ, ಅದೇ ರೀತಿಯಲ್ಲಿ ಟೂ ಎಕ್ಸ್ ಬರುತ್ತೆ. ಹಾಗಾದ್ರೆ ದಿಸ್ ಸಿಂಪ್ಲೈಸ್. ಈಗ ಅಬ್ಸರ್ವ್ ಮಾಡಿ, ಕೆ ಬೈ ಟು ಏನಿದೆ ಇದು ಕಾನ್ಸ್ಟೆಂಟ್, ನಮಗೆ ಅದನ್ನು ಆ ಲಿಮಿಟ್ ಫಂಕ್ಷನಿಂದ ಹೊರಗಡೆ ತೊಗೊಬೋಣ. ರಿಮೈನಿಂಗ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು ಸೈನ್ ಪೈ ಬೈ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಬೈ ಟು ಮೈನಸ್ ಎಕ್ಸ್. ಈಗ ಲಿಮಿಟ್ ಅಪ್ಲೈ ಮಾಡಿ, ಎಕ್ಸ್ಗೆ ಪೈ ಬೈ ಟು ಕೊಟ್ಟರೆ ಪೈ ಬೈ ಟು ಮೈನಸ್ ಈಸ್ ಪೈ ಬೈ ಟು ಈಸ್ ಝೀರೋ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಝೀರೋ? ಅಗೈನ್ ಯಾವ ಫಾರ್ಮಿಗೆ ಬರ್ತಾ ಇದೆ ನಮಗೆ, ಝೀರೋ ಬೈ ಝೀರೋ ಫಾರ್ಮಿಗೆ ಬರ್ತಾ ಇದೆ. ಹಾಗಾದ್ರೆ ಅಗೈನ್ ನಾವು ಡೈರೆಕ್ಟಾಗಿ ಲಿಮಿಟನ್ನು ಅಪ್ಲೈ ಮಾಡೋ ಹಂಗಿಲ್ಲ. ಹಾಗಾದ್ರೆ ಒಂದು ನಮಗೆ ಕನ್ಕ್ಲೂಷನ್ ಗೊತ್ತಿದೆ, ಒಂದು ಫಾರ್ಮುಲಾ ಗೊತ್ತಿದೆ ನಮಗೆ ಲಿಮಿಟ್ಸ್ ಕಾನ್ಸೆಪ್ಟಲ್ಲಿ. ಲಿಮಿಟ್ಸ್ ಥೀಟಾ ಟೆನ್ಸ್ ಟು ಝೀರೋ, ಸೈನ್ ಥೀಟಾ ಬೈ ಥೀಟಾ ದಟ್ ಈಸ್ ಈಕ್ವಲ್ ಟು ಒನ್. ಈ ರಿಸಲ್ಟನ್ನು ನಾವೀಗ ಯೂಸ್ ಮಾಡಬೇಕು. ಯಾವುದು? ಲಿಮಿಟ್ಸ್ ಥೀಟಾ ಟೆನ್ಸ್ ಟು ಝೀರೋ, ಸೈನ್ ಥೀಟಾ ಬೈ ಥೀಟಾ ದಟ್ ಈಸ್ ಈಕ್ವಲ್ ಟು ಒನ್. ಹಾಗಾದರೆ ಈ ಫಾರ್ಮುಲ್ ಇದೆಯಾ ಚೆಕ್ ಮಾಡೋಣ. ಲಿಮಿಟ್ ಸೈನ್ ಥೀಟಾ, ಥೀಟಾ ಅಂತ ಹೇಳಿದ್ರೆ ಪೈ ಬೈ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಥೀಟಾ, ಪೈ ಬೈ ಟು ಮೈನಸ್ ಎಕ್ಸ್ ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಟೆನ್ಸ್ ಟು ಪೈ ಬೈ ಟು, ಅಲ್ಲಿ ಥೀಟಾ ಟೆನ್ಸ್ ಟು ಝೀರೋ ಬೇಕು ನಮಗೆ. ಹಾಗಾದರೆ ಇಲ್ಲೇನಿದೆ, ಎಕ್ಸ್ ಟೆನ್ಸ್ ಟು ಪೈ ಬೈ ಟು ಇದೆ. ಇದನ್ನು ಒಂದು ಚೇಂಜ್ ಮಾಡ್ಕೊಳ್ಳೋಣ. ಹಾಗಾದರೆ ಒಂದು ಸಬ್ಸ್ಟ್ಯೂಷನನ್ನು ತೊಗೊಳ್ಳೋಣ. ಇಲ್ಲಿ ಏನು ತೊಗೊಳ್ತೀರಾ? ಹಾಗಾದರೆ ಸಬ್ಸ್ಟ್ಯೂಷನ್, ಈಗ ಪುಟ್ ಪೈ ಬೈ ಟು ಮೈನಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಥೀಟ. ಏನು ಮಾಡ್ತಾ ಇದ್ದೀನಿ ಈಗ, ಒಂದು ಸಬ್ಸ್ಟ್ಯೂಷನ್ನ ತೊಗೊಳ್ತಾ ಇದ್ದೀನಿ, ಪೈ ಬೈ ಟು ಮೈನಸ್ ಎಕ್ಸ್ ಏನಿದೆ ಇದಕ್ಕೆ ಥೀಟಾ ಅಂತೇಳಿ ಅಸಂಪ್ಷನ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಈಗ ನಾವು ಸಬ್ಸ್ಟ್ಯೂಷನ್ ತೊಗೊಂಡ್ರೆ ಲಿಮಿಟ್ ಕೂಡ ಏನು ಮಾಡಬೇಕು, ನಾವು ಇಲ್ಲಿಗೆ ಚೇಂಜ್ ಮಾಡಬೇಕು. ಹಾಗಾದ್ರೆ ಲಿಮಿಟ್ ಏನಿದೆ, ವೆನ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು, ವೆನ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು. ಎಕ್ಸ್ಗೆ ಪೈ ಬೈ ನೋಡಿ, ಈಗ ಎಕ್ಸ್ಗೆ ಪೈ ಬೈ ಟು ಸಬ್ಸ್ಟ್ಯೂಟ್ ಮಾಡಿದ್ರೆ ಆ್ಯಸ್ ವಿ ಗೆಟ್ ಥೀಟಾ ಟೆನ್ಸ್ ಟು ಝೀರೋ. ಹಾಗಾದ್ರೆ ವೆನ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು ಕೊಟ್ಟರೆ ಆದರೆ ಥೀಟಾ ಏನಾಗುತ್ತೆ ನಮಗೆ, ಆ್ಯಸ್ ಥೀಟಾ ಟೆನ್ಸ್ ಟು ಝೀರೋ. ಎಕ್ಸ್ಗೆ ಪೈ ಬೈ ಟು ಕೊಡಿ, ಪೈ ಬೈ ಟು ಮೈನಸ್ ಪೈ ಬೈ ಟು ಏನಾಗುತ್ತೆ, ಥೀಟಾಗೆ ಏನು ವ್ಯಾಲ್ಯೂ ಬರುತ್ತೆ ನಮಗೆ, ಝೀರೋ ಬರುತ್ತೆ. ಈ ಫೈಗೆ ಏನು ಮಾಡೋಣ, ಸಬ್ಸ್ಟ್ಯೂಟ್ ಮಾಡ್ಕೊಳ್ತಾ ಬರೋಣ. ಈಗ ಸಬ್ಸ್ಟ್ಯೂಟ್ ಮಾಡಿಕೊಂಡ್ರೆ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಕೆ ಬೈ ಟು ಇಂಟು ಲಿಮಿಟ್ ಕೆ ಬೈ ಟು ಇಂಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು ಇದೆ. ಎಕ್ಸ್ಟೆನ್ಸ್ ಟು ಪೈ ಬೈ ಟು ಬದಲಿಗೆ ಏನು ಬರ್ಕೊಳ್ತೀರಾ? ಹಾಗಾದ್ರೆ ಈಗ ಥೀಟಾ ಟೆನ್ಸ್ ಟು ಝೀರೋ. ನೆಕ್ಸ್ಟ್ ಸೈನ್ ಪೈ ಬೈ ಟು ಮೈನಸ್ ಎಕ್ಸ್ ಈಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ. ರೈಟ್? ಹಾಗಾದ್ರೆ ಲಿಮಿಟ್ಸ್ ಕಾನ್ಸೆಪ್ಟಲ್ಲಿ ನಾವು ಒಂದು ಫಾರ್ಮುಲಾ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, ಲಿಮಿಟ್ ಥೀಟಾ ಟೆನ್ಸ್ ಟು ಝೀರೋ ಸೈನ್ ಥೀಟಾ ಬೈ ಥೀಟಾ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ದಟ್ ಈಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಕೆ ಬೈ ಟು ಇಂಟು ಒನ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ರಿಕ್ವೈರ್ಡ್ ಆನ್ಸರ್ ಈಸ್ ಆರ್ ಎಚ್ ಎಲ್ ದಟ್ ಈಸ್ ಈಕ್ವಲ್ ಟು
ಕೆ ಬೈ ಟು ಬರ್ತಾ ಇದೆ. ಹಾಗಾದರೆ ಒಂದು ಏನು ಫೈಂಡ್ ಔಟ್ ಮಾಡ್ಕೊಂಡ್ವಿ ಈಗ, ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಕೆ ಬೈ ಟು. ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ನಾವು ಯೂಸ್ ಮಾಡಿದ್ರು ಕೂಡ ಇದೇ ಫಂಕ್ಷನನ್ನು ತಗೋಬೇಕು. ಅಗೇನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕೂಡ ಏನು ಬರುತ್ತೆ ನಮಗೆ, ಕೆ ಬೈ ಟುನೇ ಬರುತ್ತೆ. ಹಾಗಾಗಿ ಯಾವುದಾದ್ರು ಒಂದು ಕಂಡೀಷನನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಹಾಗಾದ್ರೆ ಇನ್ನೂ ಪ್ರಾಬ್ಲಮ್ ಮುಗಿಲಿಲ್ಲ. ಈಗೇನು ಮಾಡೋಣ, ಈಗ ಅವರು ಡೇಟಾ ಕೊಟ್ಟಿದ್ದಾರೆ. ಡೇಟಾ ಏನು ಕೊಟ್ಟಿದ್ದಾರೆ ಹಾಗಾದ್ರೆ, ಈಗ ಬೈ ಡೇಟಾ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಪೈ ಬೈ ಟು, ಎಟ್ ಎಕ್ಸ್ ಈಕ್ವಲ್ ಟು ಪೈ ಬೈ ಟು. ಈಗ ಅಬ್ಸರ್ವ್ ಮಾಡಿ. ಈಗ ಹಾಗಾದರೆ ಏನು ಮೀನಿಂಗ್? ಹಾಗಾದರೆ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ ಎ ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್. ಹಾಗಾದ್ರೆ ಈಗ ಇದು ಯಾವ್ದಾರ ಒಂದು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಈಗ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಪೈ ಬೈ ಟು, ಎಫ್ ಆಫ್ ಪೈ ಬೈ ಟು ತೋಣ. ಎ ಮೀನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ ಲಿಮಿಟ್ ಪಾಯಿಂಟ್ ನಮಗೆ, ಪೈ ಬೈ ಟು ಆಗುತ್ತೆ. ಹಾಗಾದ್ರೆ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್, ಆರ್ ಎಚ್ ಎಲ್ಗೆ ಏನು ಬಂದಿದೆ ನೋಡಿ ವ್ಯಾಲ್ಯೂ ನಮಗೆ ಕೆ ಬೈ ಟು ಬಂದಿದೆ. ವಾಟ್ ಈಸ್ ಎಫ್ ಆಫ್ ಪೈ ಬೈ ಟು ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ ಟು? ಆದಾಗ ಅವರೇ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ತ್ರೀ. ಅವರೇ ಕೊಟ್ಟಿರುವಂಥ ಡೇಟಾ ಎಫ್ ಆಫ್ ಪೈ ಬೈ ಟು. ಹಾಗಾದರೆ ಎಫ್ ಆಫ್ ಎಕ್ಸ್ ವೆನ್ ಎಕ್ಸ್ ಈಕ್ವಲ್ ಟು ಪೈ ಬೈ ಟು ಆದರೆ ಏನು ತಗೊಳ್ಳಿ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ? ತ್ರೀ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಅವರೇ ಕೊಟ್ಟಿರುವಂಥ ವ್ಯಾಲ್ಯೂ. ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ? ಹಾಗಾದರೆ ಇಲ್ಲಿ ಟೂ ಇಂಟು ತ್ರೀ ಏನಾಗುತ್ತೆ ನಮಗೆ? ಸಿಕ್ಸ್ ಬರುತ್ತೆ. ಹಾಗಾದ್ರೆ ಏನು ಮಾಡ್ಕೊಂಡಿದ್ದೀವಿ ಈಗ? ಅಗೈನ್ ಬೈ ಡೇಟಾ ನಾವೇನು ಮಾಡ್ಕೊಳ್ತಾ ಇದ್ದೀವಿ, ಕನ್ಸಿಡರ್ ಮಾಡ್ಕೊಳ್ತೀವಿ. ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್ ದ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ನಾವು ಇಲ್ಲಿ ಯಾವ್ದಾರ ಒಂದು ತಗೊಳ್ಳೋಣ. ಈಗ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಎಫ್ ಆಫ್ ಎ ಮೀನ್ಸ್ ಪೈ ಬೈ ಟು. ಹಾಗಾದರೆ ಆರ್ ಎಚ್ ಎಲ್ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ನಾವೀಗ? ಕೆ ಬೈ ಟು ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಸಿಕ್ಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಆಯಿತಾ? ನೀವು ಯಾವುದು ಬೇಕಾದರೂ ಫೈಂಡ್ ಔಟ್ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡ್ ಲಿಮಿಟ್ ಆದರೂ ಫೈಂಡ್ ಔಟ್ ಮಾಡಿ ಆರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದರೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಯಾವ್ದಾರು ಒಂದು ಕಂಡೀಷನ್ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು, ಈ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಆಯಿತಾ? ನೆಕ್ಸ್ಟ್ for what value of lambda is the function defined by f of x that is equal to lambda into x square minus 2x if x less than or equal to 0 and 4x plus 1 if x is greater than 0. ಹಾಗಾದರೆ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ ಆದರೆ ಈ ಕಂಡೀಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಈ ಫಂಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಹಾಗಾದ್ರೆ ಈಗ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕೆ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ರು, ಇಲ್ಲಿ ಲ್ಯಾಮ್ಡಾಗಿ ಏನು ವ್ಯಾಲ್ಯೂ ಬರುತ್ತೆ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ತೊಗೊಳ್ಳೋಣ. ಈಗ ರೈಟ್ ಹ್ಯಾಂಡ್ ಲಿಮಿಟನ್ನು ತೊಗೊಳ್ಳೋಣ. ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಎಕ್ಸ್ ಟೆನ್ಸ್ ಟು, ಇದು ಇನ್ನೊಂಚೂ ಪ್ರಾಬ್ಲಮ್ ಕಂಟಿನ್ಯೂ ಮಾಡಬೇಕು. ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಝೀರೋ. ಈಸ್ ಕಂಟಿನ್ಯೂಯಸ್ ಆಗತ್ತಾ? ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಝೀರೋ ಆಗತ್ತೆ. ನೀವು ಏನು ಮಾಡಿ ಈಗ ಲ್ಯಾಮ್ಡಾ ವ್ಯಾಲ್ಯೂ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ, ಫೋರ್ ಎಕ್ಸ್ ಪ್ಲಸ್ ಒನ್ ಅಂದರೆ ಇನ್ನೊಂದು ಸ್ಟೆಪ್ ಬರ್ಕೋಣ, ಎಫ್ ಆಫ್ ಎಕ್ಸ್ ಆಯಿತು. ನೆಕ್ಸ್ಟ್ ಹಾಗಾದರೆ ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಫಂಕ್ಷನ್ ಯಾವುದಾಗತ್ತೆ ನಮಗೆ? ಫೋರ್ ಎಕ್ಸ್ ಪ್ಲಸ್ ಒನ್. ಈಗ ಎಕ್ಸ್ಗೆ ಝೀರೋ ಕೊಡಿ, ಎಕ್ಸಿಗೆ ಝೀರೋ ಕೊಟ್ಟರೆ ಝೀರೋ ಪ್ಲಸ್ ಒನ್ ದ ರಿಕ್ವೈರ್ಡ್ ಆನ್ಸರ್ ಈಸ್ ಒನ್. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಂಕ್ಷನ್ ಹಿಯರ್? ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ
ಹಾಗಾದರೆ ಲ್ಯಾಮ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್. ಇದು ಎರಡು ಟರ್ಮನ್ನು ಅಬ್ಸರ್ವ್ ಮಾಡಿ, ಎಕ್ಸ್ ಕಾಮನ್ ತೊಗೊಳ್ಬೋದಾ, ಎಕ್ಸ್ ಇಂಟು ಲ್ಯಾಮ್ಡಾ ಎಕ್ಸ್ ಮೈನಸ್ ಟೂ. ಹಾಗಾದರೆ ಈಗ ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಬೇಕೀಗ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ, ಎಕ್ಸ್ ಕಾಮನ್ ತೊಗೊಳ್ಳೋಣ, ಲ್ಯಾಮ್ಡಾ ಇಂಟು ಎಕ್ಸ್ ಮೈನಸ್ ಟೂ. ಎಕ್ಸ್ಗೆ ಝೀರೋ ಅಪ್ಲೈ ಮಾಡಿ, ಝೀರೋ ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಝೀರೋ. ಹಾಗಾದರೆ ಏನು ಬರ್ತಾ ಇದೆ, ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಒನ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಝೀರೋ. ಈಗ ಅವರೊಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಬೈ ಡೇಟಾ ನಮಗೆ, ಬೈ ಡೇಟಾ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಝೀರೋ. ದಟ್ ಈಸ್ ಈಕ್ವಲ್ ಟು ವಾಟ್ಸ್ ಅವರ್ ಕನ್ಕ್ಲೂಷನ್, ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇಲ್ಲಿ ಅಬ್ಸರ್ವ್ ಮಾಡಿ, ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರ್ತಾ ಇದೆ, ಒನ್ ಬರ್ತಾ ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಮಗೆ ಝೀರೋ ಇದೆ, ಕರೆಕ್ಟಾ? ಹಾಗಾದ್ರೆ ಕ್ಲಿಯರ್ಲಿ ಒನ್ ಈಸ್ ನಾಟ್ ಈಕ್ವಲ್ ಟು ಝೀರೋ. ಹಾಗಾದರೆ ನಮಗಿಲ್ಲಿ ಲ್ಯಾಮ್ಡಾ ಟರ್ಮೇ ಸಿಗ್ತಾ ಇಲ್ಲ, ಲ್ಯಾಮ್ಡಾ ಟರ್ಮೇ ಸಿಗ್ತಾ ಇಲ್ಲ, ದೇರ್ ಫಾರ್ ವಾಟ್ ಈಸ್ ಅವರ್ ಕನ್ಕ್ಲೂಷನ್? ಹಾಗಾದರೆ ದೇರ್ ಫಾರ್ ಲ್ಯಾಮ್ಡಾ ಹ್ಯಾಸ್ ನೋ ಸೊಲ್ಯೂಷನ್, ರೈಟ್? ಲ್ಯಾಮ್ಡಾ ಹ್ಯಾಸ್ ನೋ ಸೊಲ್ಯೂಷನ್. ಲ್ಯಾಮ್ಡಾ ನಮಗೆ ಲ್ಯಾಮ್ಡಾ ವ್ಯಾಲ್ಯೂನೇ ಬರ್ತಾ ಇಲ್ಲ ನಮಗೆ, ಇಲ್ಲೇ ವ್ಯಾನಿಶ್ ಆಗ್ತಾ ಇದೆ ನಮಗೆ, ಝೀರೋ ಬಂದ್ಬಿಡೋದ್ರಿಂದ ನಮ್ಗೆ ಲ್ಯಾಮ್ಡಾನೇ ಸಿಗ್ತಾ ಇಲ್ಲ. ದೇರ್ ಫಾರ್ ಹಾಗಾದರೆ ಏನಾಗುತ್ತೆ ಕನ್ಕ್ಲೂಷನ್ ನಮಗೆ, ದ ಲ್ಯಾಮ್ಡಾ ಹ್ಯಾಸ್ ನೋ ಸೊಲ್ಯೂಷನ್, ಲ್ಯಾಮ್ಡಾಗೆ ನಮಗಿಲ್ಲಿ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಆಯ್ತಾ? ರೈಟ್. ಈಗ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈಗ ಫೈಂಡ್ ದಿ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಸೋ ದಟ್ ದ ಫಂಕ್ಷನ್, so that the function is defined by, so that the function defined by, ಏನು ಡಿಫೈನ್ ಮಾಡ್ತಾ ಇದ್ದಾರೆ, ಹಾಗಾದರೆ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಒನ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ತ್ರೀ, ಬಿ ಎಕ್ಸ್ ಪ್ಲಸ್ ತ್ರೀ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ತ್ರೀ, ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ತ್ರೀ. ಇಲ್ಲಿ ನೋಡಿ, ಈಗ ಇಲ್ಲಿ ಏನು ಕೇಳ್ತಾ ಇದ್ದಾರೆ ನೋಡಿ, ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಎ ಮತ್ತು ಬಿಗೆ ಇರೋವಂಥ ರಿಲೇಷನನ್ನು ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ. ಬಟ್ ಅವರೇನು ಫಂಕ್ಷನ್ ಕೊಟ್ಟಿದ್ದಾರೆ, ಅವ್ರ ಕನ್ಕ್ಲೂಷನ್ನು ಕೊಡ್ತಾ ಇದ್ದಾರೆ, ಈಸ್ ಕಂಟಿನ್ಯೂಯಸ್ ಅಂತ ಕೊಡ್ತಾ ಇದ್ದಾರೆ. ಅಗೇನ್ ಈಗ ಅದೇ ಪ್ರೊಸೀಜರ್ನ ಯೂಸ್ ಮಾಡ್ತಾ ಬರೋಣ. ಈಗ ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ, ಲಿಮಿಟ್ ಎಕ್ಸ್ ಟೆನ್ಸ್ ಟು ತ್ರೀ ಪ್ಲಸ್ ಎಫ್ ಆಫ್ ಎಕ್ಸ್. ಲಿಮಿಟ್ ಪಾಯಿಂಟನ್ನು ಏನು ಕೊಟ್ಟಿದ್ದಾರೆ ನಮಗೆ, ಇಲ್ಲಿ ತ್ರೀ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಪ್ಲಸ್ ಬರ್ಕೊಳ್ತಾ ಇದ್ವಿ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್. ಇಲ್ಲೇನು ಮಾಡಬೇಕು, ಎಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ತ್ರೀ ಪ್ಲಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ತ್ರೀ. ವಾಟ್ ಈಸ್ ದ ಫಂಕ್ಷನ್? ಹಾಗಾದರೆ ಇಲ್ಲಿ ಬಿ ಎಕ್ಸ್ ಪ್ಲಸ್ ತ್ರೀ, ದಟ್ ಈಸ್ ಅನ್ ಫಂಕ್ಷನ್ ಬಿ ಎಕ್ಸ್ ಪ್ಲಸ್ ತ್ರೀ. ಹಾಗಾದರೆ ಈಗ ಎಕ್ಸ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫಾರ್ ಹಾಗಾದರೆ ತ್ರೀ ಬಿ ಪ್ಲಸ್ ತ್ರೀ ಇಟ್ ಈಸ್ ಅನ್ ರಿಲೇಷನ್. ದೇರ್ ಫಾರ್ ಹಾಗಾದರೆ ಆರ್ ಎಚ್ ಎಲ್ ದ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರ್ತಾ ಇದೆ ನಮಗೆ, ತ್ರೀ ಬಿ ಪ್ಲಸ್ ತ್ರೀ ನಮಗೆ ಬರ್ತಾ ಇದೆ. ಹಾಗಾದರೆ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ತ್ರೀ ಬಿ ಪ್ಲಸ್ ತ್ರೀ. ನೋಡಿ, ಎಕ್ಸ್ಗೆ ತ್ರೀ ಸಬ್ಸ್ಟಿಟ್ಯೂಟ್ ಮಾಡೋಣ, ತ್ರೀ ಬಿ ಪ್ಲಸ್ ತ್ರೀ. ಅದೇ ರೀತಿ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ತೊಗೊಳ್ಳಿ. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಚೂಸ್ ಮಾಡಿಕೊಂಡ್ರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ತ್ರೀ ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು, ವಾಟ್ ಈಸ್ ದ ಫಂಕ್ಷನ್? ಅಗರ್ ಇಲ್ಲಿ ಫಂಕ್ಷನ್ ಯಾವ್ದು ತೊಗೊಳ್ತೀರಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು ತ್ರೀ. ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ ಲೆಸ್ ದ್ಯಾನ್ ತ್ರೀ ಇದೆ, ಅದಕ್ಕೆ ರಿಲೇಟೆಡ್ ಆಗಿರೋ ಫಂಕ್ಷನ್ ನಮಗೆ ಎ ಎಕ್ಸ್ ಪ್ಲಸ್ ಒನ್. ದೇರ್ಫೋರ್ ಹಾಗಾದರೆ ಎಕ್ಸ್ಗೆ ಎ ಸಬ್ಸ್ಟಿಟ್ಯೂಟ್, ಎಕ್ಸ್ಗೆ ತ್ರೀ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಗರ್ ಈ ರಿಕ್ವೈರ್ಡ್ ವ್ಯಾಲ್ಯೂ ಈಸ್ ತ್ರೀ ಎ ಪ್ಲಸ್ ಒನ್. ದೇರ್ಫೋರ್ ವಾಟ್ ಈಸ್ ಎಲ್ ಎಚ್ ಎಲ್? ಹಾಗಾದರೆ ಇಲ್ಲಿ ಎಲ್ ಎಚ್ ಎಲ್ ದಟ್ ಈಸ್ ಈಕ್ವಲ್ ಟು
3a plus 1. ಹಾಗಾದ್ರೆ RH ಅಲ್ಲಿ 3b plus 3 ಇದೆ, LH ಅಲ್ಲಿ 3a plus 1. ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ಈಸ್ ಕಂಟಿನ್ಯೂಯಸ್, ಅವರೇ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಅಗೈನ್ ಬೈ ಡೇಟಾ, ಬೈ ಡೇಟಾ ಯೂಸ್ ಮಾಡೋಣ. ಈಗ ಅಗೈನ್ ಬೈ ಡೇಟಾ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 3. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 3 ಮೀನ್ಸ್ ಹಾಗಾದ್ರೆ ಏನು ಬರ್ಕೊಳ್ಬೋದು ನಾವು, ಹಾಗಾದ್ರೆ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಅಗೈನ್ ಬೈ ಡೆಫಿನೇಷನ್ ಯೂಸ್ ಮಾಡ್ತಾ ಇದೀವಿ ನಾವು. ಅಕಾರ್ಡಿಂಗ್ ಟು ಅವರ್ ಡೇಟಾ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆದರೆ ನಮಗೆ ಗೊತ್ತಿದೆ ಕಂಟಿನ್ಯೂಸ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ ನಮಗೆ, ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಈಗ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬಂದಿದೆ ನಮಗೆ, 3b ಪ್ಲಸ್ 3 ಇದೆ. ಹಾಗಾದರೆ ವಾಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್? 3a ಪ್ಲಸ್ 1. ಹಾಗಾದರೆ ಈಗ 3b ಇದೆ ನಮಗೆ ಪ್ಲಸ್ 3 ಪ್ಲಸ್ 1 ಇದೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ, ದಟ್ ಬಿಕಮ್ಸ್ ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 3a. ಹಾಗಾದರೆ 3 ಮೈನಸ್ 1, ವಾಟ್ ಈಸ್ 3 ಮೈನಸ್ 1? ದಟ್ ಈಸ್ 2 ವಿಚ್ ಇಸ್ ಈಕ್ವಲ್ ಟು 3a. ಹಾಗಾದರೆ ದಿಸ್ ಸಿಂಪ್ಲೈಸ್ 3b ದಟ್ ಈಸ್ ಈಕ್ವಲ್ ಟು 3a ಮೈನಸ್ 2. ಹಾಗಾದರೆ ಈಗ 3 ಇಂದ ಏನು ಮಾಡೋಣ, ಈಗ ಡಿವೈಡ್ ಮಾಡ್ಕೊಳ್ಳೋಣ. ಹಾಗಾದರೆ b ಈಸ್ ಈಕ್ವಲ್ ಟು a ಮೈನಸ್ 2 ಬೈ 3. ಹಾಗಾದರೆ ಒಂದು ರಿಲೇಷನ್ ಬರ್ತಾ ಇದೆ ಈಗ bಗೆ, a ಈಸ್ ಈಕ್ವಲ್ a ಮೈನಸ್ 2 ಬೈ 3. ಯಾವ್ದಾರ ಒಂದು ಕಂಡೀಷನ್ ಬೇಕಾದ್ರೆ ನಾವು ಫೈಂಡ್ ಔಟ್ ಮಾಡ್ಕೋಬೋದು, bಗಾದರೂ ಫೈಂಡ್ ಔಟ್ ಮಾಡಿ ಅಥವಾ aಗಾದರೂ ಫೈಂಡ್ ಔಟ್ ಮಾಡಿ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ a ಆ್ಯಂಡ್ b. ಹಾಗಾದ್ರೆ ಇದೇನಾಗುತ್ತೆ ನಮಗೆ, ರಿಲೇಷನ್ ಬಿಟ್ವೀನ್ a ಆ್ಯಂಡ್ b ಏನು ಕೇಳ್ತಾ ಇದ್ದಾರೆ, ದಿಸ್ ಇಸ್ ದ ರಿಲೇಷನ್. ಆಯಿತಾ? ಹಾಗಾದ್ರೆ ಎಗೈನ್ ನೋಡಿ, ಇಲ್ಲೇನು ಮಾಡಬೇಕೀಗ, ನಮಗೆ ಪ್ರಾಬ್ಲಮ್ ಕೇಳಿರುವಂಥದ್ದು ಫೈಂಡ್ ದ ರಿಲೇಷನ್ ಬಿಟ್ವೀನ್ a ಆ್ಯಂಡ್ b ಸೊ ದಟ್ ದಿ ಫಂಕ್ಷನ್ ಈಸ್ ಡಿಫೈನ್ಡ್ ಬೈ, ಫಂಕ್ಷನ್ ಕೊಟ್ಟಿದ್ದಾರೆ ಈಸ್ ಕಂಟಿನ್ಯೂಯಸ್ ಅಂತೇಳಿ ಅವರೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನೇನು ಮಾಡಿಕೊಂಡೆ ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿಕೊಂಡೆ. ಅವರ್ ಕನ್ಕ್ಲೂಷನ್, ನಮ್ಮ ಕನ್ಕ್ಲೂಷನ್ ಗೊತ್ತಿದೆ ಏನು, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಗಿರೋದ್ರಿಂದ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ಈಕ್ವಲ್ ಅಂತ ನಾನು ಬರ್ಕೊಳ್ತಾ ಇದ್ದೀನಿ. ಇದೆರಡನ್ನು ಈಕ್ವೇಟ್ ಮಾಡಿದ್ರೆ ನಮಗೊಂದು ರಿಲೇಷನ್ ಎಕ್ಸಿಸ್ಟ್ ಆಗ್ತಾ ಇದೆ, ದಟ್ ರಿಲೇಷನ್ ಈಸ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ 2 ಬೈ 3. ದಟ್ ಈಸ್ ದ ರಿಲೇಷನ್. ಆಯಿತಾ? ನೆಕ್ಸ್ಟ್ ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತಗೋಣ. ಇಫ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 5, ಇಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 2, ನೆಕ್ಸ್ಟ್ ಎಕ್ಸ್ ಪ್ಲಸ್ ಬಿ, ಎಕ್ಸ್ ಪ್ಲಸ್ ಬಿ ಇಫ್ ಇಫ್ x is lies between 2 and 10 and 21 if x is greater than or equal to 10. Greater than or equal to 10 is continuous, is continuous, is continuous, find find a and b is continuous ಅಂತ ಕೊಡ್ತಾ ಇದ್ದಾರೆ. ಈಸ್ ಕಂಟಿನ್ಯೂಯಸ್ ಎ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದೇ ಥರ ಪ್ರೊಸೀಜರು, ಬಟ್ ಇಲ್ಲೊಂದು ಸ್ವಲ್ಪ ಚೇಂಜ್ ಆಗುತ್ತೆ. ಏನು ಚೇಂಜು ಅಂತ ಹೇಳಿದ್ರೆ, ಇಲ್ಲಿ ಎರಡು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ಈಗ ಇಲ್ಲಿ ಎರಡು ಕಂಡೀಷನ್ ಇದೆ, ಒಂದು ಎರಡು ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ ನಮಗೆ, 2 1 10 1. ಹಾಗಾದರೆ ಫಸ್ಟು ನಾವೇನು ಮಾಡ್ಕೋಬೇಕಾಗಾದರೆ ಫಂಕ್ಷನನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಈಗ ಪ್ರೀವಿಯಸ್ ಸೆಕ್ಷನ್ಸಲ್ಲಿ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾವು ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ ನಾವೀಗ. ಹಾಗಾದರೆ ಈಗ ಫಸ್ಟ್ ಏನು ಮಾಡೋಣ, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 5, ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. ನೆಕ್ಸ್ಟ್ ಎ ಎಕ್ಸ್ ಪ್ಲಸ್ ಬಿ ಇದೆ,
if x is greater than 2 or x is less than 10 barkoboda ee condition namge enagutte namge x is lies between 2 and 10 means x is greater than 2 or x is less than 10 aithu next innond condition yavudide 21 if x is greater than or equal to 10 aithu iga erdu point ide nodi iga erdu point anna separate a barkona at x equal to 2 to at x equal to 2 tagondre function enagutte namge hagadre illi what is the function here 5 if x is less than or equal to 2 next ax plus b ide if x is greater than 2 yav point ik tagolta idivi naviga at x equal to 2 ge en maartta idivi ondu function anna define maadkolta idivi next innon point ide at x equal to 10 ide aa point anna introduce maadkolona at x equal to 10 agar what is the function here f of x which is equal to nodi illi erad condition ide nodi ax plus b if x is less than 10 next 21 ide if x is greater than or equal to 10 nodi ee riti first nave en maadbeku function anna split maadod kalibeku avaga navu easy agi idanna verify maartta hogbidabodu ಈಗ ಏನು ಮಾಡ್ಕೊಂಡಿದ್ದೀನಿ ಕೊಟ್ಟಿರ ಫಂಕ್ಷನ್ ಅನ್ನು ನಾನೇನು ಮಾಡ್ಕೊಂಡಿದ್ದೀನಿ ಈಗ ಎರಡು ಫಂಕ್ಷನ್ ಆಗಿ ಡಿಫ್ರೆಂಟ್ ಪಾಯಿಂಟ್ಸ್ಗೆ ನಾನೇನು ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಮಾಡೋಣ ಸಪ್ರೇಟಾಗಿ ಬರ್ಕೊಳ್ತಾ ಹೋಗೋಣ ಫಸ್ಟ್ ಕಂಡೀಷನ್ ತಗೋಣ ಅಟ್ ಎಕ್ಸ್ ಈಕ್ವಲ್ ಟು ಟೂ ತಗೋಣ ಅಟ್ ಎಕ್ಸ್ ಈಕ್ವಲ್ ಟು ಟೂ ಚೂಸ್ ಮಾಡಿಕೊಂಡ್ರೆ ನಾವು ಈಗ ವಾಟ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಹಾಗಾದರೆ ರೈಟ್ ಹ್ಯಾಂಡ್ ಲಿಮಿಟ್ ನೋಡಿ ಏನಾಗುತ್ತೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಟೂ ಪ್ಲಸ್ ಎಫ್ ಆಫ್ ಎಕ್ಸ್ ಹಾಗಾದ್ರೆ ವಾಟ್ ಈಸ್ ದ ಫಂಕ್ಷನ್ ನೋಡಿ ಈಗ ಫಂಕ್ಷನ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಈಗ ಫಂಕ್ಷನ್ ಯಾವುದಾಗುತ್ತೆ ನಮಗೆ ಎ ಎಕ್ಸ್ ಪ್ಲಸ್ ಬಿ ಆಗುತ್ತೆ ರೈಟ್ ನೋಡ್ಕೋಬೇಕು ರೈಟ್ ಹ್ಯಾಂಡ್ ಫಂಕ್ಷನ್ ತೊಗೊಳ್ತಿರೋದ್ರಿಂದ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಟೂ ಇದೆ ಹಾಗಾದ್ರೆ ಎಕ್ಸ್ಗೆ ಟೂ ಸಬ್ಸ್ಟಿಟ್ಯೂಟ್ ಮಾಡೋಣ ದೇರ್ಫೋರ್ ಟೂ ಎ ಪ್ಲಸ್ ಬಿ ಆಯಿತು ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರ್ತಾ ಇದೆ ನಮಗೆ ಟೂ ಎ ಪ್ಲಸ್ ಬಿ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ತೊಗೋಣ ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗ್ತಾ ಇದೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ವಾಟ್ ಈಸ್ ದ ಫಂಕ್ಷನ್ ಹಿಯರ್ 5 ಈಸ್ ದಿ ಫಂಕ್ಷನ್ ಈಗ ಅಬ್ಸರ್ವ್ ಮಾಡಿ ಲಿಮಿಟ್ ನಮಗೆ ಕಾನ್ಸ್ಟೆಂಟ್ ಫಂಕ್ಷನ್ ಇರೋದ್ರಿಂದ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ ದೇರ್ಫೋರ್ ದ ರಿಕ್ವೈರ್ಡ್ ಆನ್ಸರ್ ಈಸ್ 5 ಈಸ್ ದಿ ರಿಕ್ವೈರ್ಡ್ ಆನ್ಸರ್ ಯಾವುದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟಿಂಗ್ ಈಗ ಅವರೊಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಏನು ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಈಸ್ ಕಂಟಿನ್ಯೂಯಸ್ ಕಂಟಿನ್ಯೂಯಸ್ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಏನು ಬರ್ಕೊಳ್ಬೋದು ನಾವೀಗ ಅಗೈನ್ ಬೈ ಡೇಟಾ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಸರಿನಾ ಕಂಟಿನ್ಯೂಯಸ್ ಅಂತ ಕೊಟ್ಟಿರೋದ್ರಿಂದ ಏನು ಬರ್ಕೊಳ್ಬೋದು ನಾವೀಗ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಾಟ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಹಿಯರ್ 2a ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ 5 ಇದೆ ಹಾಗಾದ್ರೆ ಇದನ್ನು ಏನು ಮಾಡೋಣ ಈಗ ಈಕ್ವೇಷನ್ 1 ಅಂತ ತಗೋಣ ಯಾಕೆ ನಮಗೆ ಇಲ್ಲಿ ಸೊಲ್ಯೂಷನ್ ಬಂದಿಲ್ಲ ಏನು ಬರ್ತಾ ಇದೆ 2a ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು 5 ಬರ್ತಾ ಇದೆ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ತೀನಿ ಆಯಿತಾ ಯಾಕಂದರೆ ಈಕ್ವೇಷನ್ 1 ಇದೆ ದಟ್ ಈಸ್ 2a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 5 ದಟ್ ಈಸ್ ಕಾಲ್ ಇಟ್ ಆಸ್ ಈಕ್ವೇಷನ್ 1 ಯಾವ ಪಾಯಿಂಟಿಗೆ ತೊಗೊಂಡಿದ್ವಿ ಅಟ್ ಎಕ್ಸ್ ಈಕ್ವಲ್ ಟು 2 ತೊಗೊಂಡ್ವಿ ನೆಕ್ಸ್ಟ್ ಇನ್ ಯಾವುದಿದೆ ಫಂಕ್ಷನ್ ನಮಗೆ ಅಟ್ ಎಕ್ಸ್ ಈಕ್ವಲ್ ಟು 10 ಅನ್ನು ಅಸಂಪ್ಷನ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಪಾಯಿಂಟ್ ತೊಗೊಳ್ತಾ ಬರೋಣ ಈಗ ಏನಿದೆ ಅಟ್ ಎಕ್ಸ್ ಈಕ್ವಲ್ ಟು 10 ಈ ಪಾಯಿಂಟನ್ನು ಅಸಂಪ್ಷನ್ ಮಾಡ್ಕೊಳ್ಳೋಣ ಈಗ ಎಕ್ಸ್ ಈಕ್ವಲ್ ಟು 10 ಇದೆ ವಾಟ್ ಇಸ್ ಹಾಗಾದ್ರೆ ವಾಟ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಹಿಯರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಪ್ಲಸ್ ಎಫ್ ಆಫ್ ಎಕ್ಸ್ ಮೀನ್ಸ್ ವಾಟ್ ಈಸ್ ದ ಫಂಕ್ಷನ್ ಹಿಯರ್ ನೋಡಿ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 10 ಇದೆ ಹಾಗಾದ್ರೆ ಫಂಕ್ಷನ್ ಯಾವುದಾಗುತ್ತೆ ನಮಗೆ ಲಿಮಿಟ್ ಎಕ್ಸ್ಟೆನ್ಸ್ ಟು 10 21 ಇಟ್ ಈಸ್ ದನ್ ಫಂಕ್ಷನ್ ಈಗೇನು ಮಾಡೋಣ ಲಿಮಿಟ್ ಅಪ್ಲೈ ಮಾಡೋಣ ಅಗೈನ್ ಕಾನ್ಸ್ಟೆಂಟ್ ಫಂಕ್ಷನ್ ಇರೋದ್ರಿಂದ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ ದೇರ್ ಫಾರ್ ದ ರಿಕ್ವೈರ್ಡ್ ಆನ್ಸರ್ ಈಸ್ 21 ಹಾಗಾದರೆ ಅಗೈನ್ ಎಲ್ ಎಚ್ ಎಲ್ನ ಫೈಂಡ್ ಔಟ್ ಮಾಡೋಣ ಎಲ್ ಎಚ್ ಎಲ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಇಟ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 10 ವಾಟ್ ಈಸ್ ದ ಫಂಕ್ಷನ್ ಹಿಯರ್ ಫಂಕ್ಷನ್ ಯಾವುದು
ತಗೊಳ್ಳೋಣ ಈಗ ಎ ಎಕ್ಸ್ ಪ್ಲಸ್ ಬಿ ತಗೊಳ್ಳೋಣ. ಹಾಗಾದ್ರೆ ಈಗ ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಟೆನ್ ಎ ಟೆನ್ ಎ ಪ್ಲಸ್ ಬಿ. ಹಾಗಾದ್ರೆ ಏನು ಬರುತ್ತೆ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್? ನಮಗೆ ಟೆನ್ ಎ ಪ್ಲಸ್ ಬಿ ಬರ್ತಾ ಇದೆ. ಹಾಗಾದರೆ ಅಗೇನ್ ಬೈ ಡೇಟಾ ಹೋಗೋಣ. ಈಗ ಏನು ಕೊಟ್ಟಿದ್ದಾರೆ ಬೈ ಡೇಟಾ ನಮಗೆ? ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಂತೇಳಿ ಅವರೇ ಕೊಟ್ಬಿಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಕಂಟಿನ್ಯೂಯಸ್ ಮೀನ್ಸ್ ಹಾಗಾದ್ರೆ ಏನು ಬರ್ಕೊಳ್ಬೋದು ನಾವೀಗ? ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ವಾಟ್ ಇಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಹಿಯರ್? 21. ಅಂಡ್ ವಾಟ್ ಇಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹಿಯರ್? 10a ಪ್ಲಸ್ ಬಿ. ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 10a ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು 21. ಹಿಯರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಈಕ್ವೇಷನ್ 2. ಹಾಗಾದರೆ ಈಗ ಫಸ್ಟ್ ಪಾಯಿಂಟ್ ತೊಗೊಂಡು ಏನು ಮಾಡ್ಕೊಂಡ್ವಿ? ಈಕ್ವೇಷನ್ 1 ಅನ್ನು ಚೂಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಯಾವುದಿದೆ? ಅಟ್ ಎಕ್ಸ್ ಈಕ್ವಲ್ ಟು 10 ಅನ್ನು ತೊಗೊಂಡು ನಾವೇನು ಮಾಡ್ತಾ ಇದ್ವಿ? ಇನ್ನೊಂದು ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಹಾಗಾದರೆ ಈಕ್ವೇಷನ್ 1 ಏನು ಬಂದಿದೆ? 2a ಪ್ಲಸ್ ಬಿ ಬಂದಿದೆ ವಿಚ್ ಇಸ್ ಈಕ್ವಲ್ ಟು 5. ಈಕ್ವೇಷನ್ 2 ಏನು ಬರ್ತಾ ಇದೆ? 10a ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು 21. ಇದನ್ನು ಈಕ್ವೇಷನ್ 2 ಅಂತ ತೊಗೊಂಡು ಈಗೇನು ಮಾಡಬೇಕಾಗ್ರೆ ನಮಗೆ ಕೇಳಿರೋಂಥ ಪ್ರಾಬ್ಲಮ್ ಏನಿದೆ, ಆನ್ಸರ್ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಹಾಗಾದರೆ ಇಲ್ಲೇನು ಮಾಡೋಣ, ಈಗ ಈಕ್ವೇಷನ್ 1 ಮತ್ತು 2 ಏನಿದೆ ಇದು ಎರಡನ್ನು ಸಾಲ್ವ್ ಮಾಡ್ತಾ ಬರೋಣ. ಏನು ಮಾಡೋಣ ಈಗ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಏನಿದೆ ಇದನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಈಗ 2a ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು 5 ಇದೆ. ನೆಕ್ಸ್ಟು 10a ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು 21 ಇದೆ. ಅಗರ್ ಏನು ಮಾಡೋಣ, ಸಬ್ಸ್ಟ್ರಾಕ್ಟ್ ಮಾಡೋಣ. ಸಬ್ಸ್ಟ್ರಾಕ್ಟ್ ಮಾಡೋದು ದಿಸ್ ಬಿಕಮ್ಸ್ ಮೈನಸ್, ದಿಸ್ ಇಸ್ ಮೈನಸ್. ಹಾಗಾದ್ರೆ ಈಗ ಮೈನಸ್ 10a ಪ್ಲಸ್ 2a ದಟ್ ಈಸ್ ಮೈನಸ್ 8a ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡೋಣ. ವಾಟ್ ಈಸ್ ದ ರಿಮೈನಿಂಗ್? ಹಾಗಾದರೆ ಮೈನಸ್ 21 ಪ್ಲಸ್ 5 ಆಗಲಿ ಮೈನಸ್ 16 ಆಯಿತು. ಹಾಗಾದರೆ ದೇರ್ ಫಾರ್ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ದ ವ್ಯಾಲ್ಯೂ ಆಫ್ ಎ ಈಸ್ 16/8 ಆರ್ ಎ ಇಸ್ ಈಕ್ವಲ್ ಟು 2. ಹಾಗಾದರೆ ಎಗೆ ಒಂದು ವ್ಯಾಲ್ಯೂ ಬರ್ತಾ ಇದೆ, ಎ ಈಸ್ 2 ಬರ್ತಾ ಇದೆ. ನೆಕ್ಸ್ಟ್ ಏನು ಮಾಡೋಣ, ಎ ಇಸ್ ಈಕ್ವಲ್ ಟು 2 ಇದೆ. ಇದನ್ನು ಏನು ಮಾಡೋಣ, ಯಾವ್ದಾರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೇರ್ ಫಾರ್ ಈಕ್ವೇಷನ್ 1 ಬಿಕಮ್ಸ್ 2a ದಟ್ ಈಸ್ 2 ಇಂಟು 2 ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು 5. ದೇರ್ ಫೋರ್ ಹಾಗಾದರೆ 4 ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು 5. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 5 ಮೈನಸ್ 4. ಪ್ಲಸ್ 4 ಇದೆ, ಅದನ್ನು ಆರ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡಿ, ದ್ಯಾಟ್ ಬಿಕಮ್ಸ್ ಮೈನಸ್ 4. ದೇರ್ ಫೋರ್ ದ ವ್ಯಾಲ್ಯೂ ಆಫ್ ಬಿ ದಟ್ ಈಸ್ ಈಕ್ವಲ್ ಟು 1. ಹಾಗಾದ್ರೆ ದ ವ್ಯಾಲ್ಯೂ ಆಫ್ ಎ ಈಸ್ 2, ದ ವ್ಯಾಲ್ಯೂ ಆಫ್ ಬಿ ಈಸ್ 1. ಹಾಗಾದರೆ ಈ ಪ್ರಾಬ್ಲಮ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಕೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಕೇಳ್ತಾ ಇದ್ದಾರೆ. ಎರಡು ಪಾಯಿಂಟ್ ಕೊಟ್ಟಿದ್ದಾರೆ, ಅಟ್ ಎಕ್ಸ್ ಈಕ್ವಲ್ ಟು 2, ಎಕ್ಸ್ ಈಕ್ವಲ್ ಟು 10. ನಾನೇನು ಮಾಡಿಕೊಂಡೆ, ಫಸ್ಟ್ ಎಕ್ಸ್ ಈಕ್ವಲ್ ಟು 2ಗೆ ಫಂಕ್ಷನನ್ನು ಸ್ಪ್ಲಿಟ್ ಮಾಡಿದೆ, ಇನ್ನೊಂದು ಎಕ್ಸ್ ಈಕ್ವಲ್ ಟು 10ಗೆ ಸ್ಪ್ಲಿಟ್ ಮಾಡಿದೆ ಫಂಕ್ಷನನ್ನು. ಸಪ್ರೇಟಾಗಿ ನಾವೇನು ಮಾಡ್ಕೊಂಡ್ವಿ, ಕಂಟಿನ್ಯೂಯಸ್ ಫಂಕ್ಷನ್ ಕೊಟ್ಟಿರೋದ್ರಿಂದ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ಯೂಸ್ ಮಾಡಿ ಎರಡು ಈಕ್ವೇಷನನ್ನು ಫೈಂಡ್ ಔಟ್ ಮಾಡಿದ್ವಿ. ಒಂದು ಅಟ್ ಎಕ್ಸ್ ಈಕ್ವಲ್ ಟು 2ಗೆ ಈ ಈಕ್ವೇಷನ್ ಬರುತ್ತೆ, ಎಕ್ಸ್ ಈಕ್ವಲ್ ಟು 10ಗೆ ಈ ಈಕ್ವೇಷನ್ ಬರುತ್ತೆ. ಈ ಎರಡು ಈಕ್ವೇಷನನ್ನು ನಾವು ಸಾಲ್ವ್ ಮಾಡಿದಾಗ ನಮಗೇನು ಬರುತ್ತೆ, ವ್ಯಾಲ್ಯೂಸ್ ಬರುತ್ತೆ. ದಟ್ ವ್ಯಾಲ್ಯೂ ಇಸ್ ಎ ಈಸ್ 2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1. ಹಾಗಾದ್ರೆ ನೀವು ಸೆಕೆಂಡ್ ಪಿ ಯು ಸಿಗೆ ಕಂಟಿನ್ಯೂಟಿ ಕಾನ್ಸೆಪ್ಟ್ ಏನಿದೆ, ಈ ಕಂಟಿನ್ಯೂಟಿ ಕಾನ್ಸೆಪ್ಟಿಗೆ ಇಷ್ಟು ಓದ್ಕೊಂಡ್ರೆ ಸಾಕು. ಯಾವುದು ಈಗ ಮೂರು ಕ್ಲಾಸ್ಗಳಲ್ಲಿ ಏನು ಮಾಡಿದ್ದೇನೆ ಅಷ್ಟು ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿ, ದಟ್ಸ್ ಎನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಆಯಿತಾ? ಹಾಗಾಗಿ ಈಗೇನು ನಿಮಗೆ ಮೂರು ಕ್ಲಾಸಿಂದ ಹೇಳ್ಕೊಟ್ಟಿದ್ದೀನಿ, ಇಷ್ಟು ಕಂಟಿನ್ಯೂಟಿ ಪ್ರಾಬ್ಲಮ್ಸನ್ನು ಅಷ್ಟನ್ನು ಸಾಲ್ವ್ ಮಾಡಿ, ಆ ಬೇಸಿಕ್ ಡೆಫಿನೇಷನ್ನ ತಿಳ್ಕೊಳ್ಳಿ. ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಕೂಡ ಇದೆ, ಆ ಕಾನ್ಸೆಪ್ಟ್ ಕೂಡ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಇದು ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಆಯಿತಾ?